ಎದ್ದು ನಮ್ಮ ಆರ್ ಸಿ ಬಿ ಪ್ಲೇ ಆಫ್ಗೆ ಗೆ ಎಂಟ್ರಿ ಕೊಟ್ಟಿದೆ ಇನ್ನು ಆರ್ ಸಿ ಬಿ ಎಷ್ಟು ಪಂದ್ಯ ಗೆಲ್ಲಬೇಕು ಗೊತ್ತಾ ಕ್ವಶನ್ ಮಾರ್ಕ್ ನಮ್ಮ ಆರ್ ಸಿ ಬಿ ತಂಡ ಡೆಲ್ಲಿ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದೆ ಫಾರ್ಟಿ ಸೆವೆನ್ ರನ್ಸ್ ಇಂದ ನಮ್ಮ ತಂಡಕ್ಕೆ ಜಯ ಸಿಕ್ಕಿದೆ ಎಂತ ಮ್ಯಾಚ್ ಗುರು ಬೌಲಿಂಗು ನಮ್ಮ ತಂಡದ ಪಂದ್ಯವನ್ನು ಗೆಲ್ಲಿಸಿದೆ ಅಂತಾನೆ ಹೇಳ್ಬೋದು ಫೀಲ್ಡಿಂಗ್ ಇಂದ ಗುರು ಮೊದಲು ಬ್ಯಾಟಿಂಗ್ ಮಾಡಿದ್ದು ಆರ್ ಸಿ ಬಿ ಒನ್ ಏಟಿ ಸೆವೆನ್ ರನ್ಸ್ ನ ಹೊಡಿತೀವಿ ಫಸ್ಟ್ ಟೆನ್ ಓವರ್ಗೆ ನೂರ ಹತ್ತು ಅದಾದ ನಂತರ ಕಳಪೆ ಪರ್ಫಾರ್ಮೆನ್ಸ್ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ದು ರಜತ್ ವಿಲ್ ಜಾಕ್ಸು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಆರ್ ತಂಡದ ಬೌಲರ್ಸು ನೂರ ನಲವತ್ತಕ್ಕೆ ಔಟ್ ಮಾಡ್ತಾರೆ ಡೆಲ್ಲಿ ತಂಡವನ್ನು ನಲವತ್ತೇಳು ರನ್ಗಳಿಂದ ನಾವು ಗೆದ್ದಿದ್ದೀವಿ ಪಾಯಿಂಟ್ಸ್ ಟೇಬಲ್ ಹೀಗಿದೆ ಕೋಲ್ಕಾಟಾ ತಂಡ ಕ್ವಾಲಿಫೈ ಆಗಿದೆ ಪ್ಲೇ ಆಫ್ಗೆ ನಂಬರ್ ಒನ್ ಆಗಿದ್ದಾರೆ ನಂಬರ್ ಟು ರಾಜಸ್ಥಾನ್ ರಾಯಲ್ಸ್ ಇದ್ದಾರೆ ನಂಬರ್ ತ್ರೀ ಸಿ ಎಸ್ ಕೆ ಇದ್ದಾರೆ ನಂಬರ್ ಫೋರ್ ಎಸ್ ಆರ್ ಎಚ್ ಇದ್ದಾರೆ ನಂಬರ್ ಫೈವ್ ನಮ್ಮ ಆರ್ ಸಿ ಬಿ ಇದ್ದಾರೆ ಆರ್ ಸಿ ಬಿ ತಂಡದ ನೆಟ್ ರನ್ ರೇಟ್ ಹೇಗಿದೆ ನೋಡಿ ಪ್ಲಸ್ ಝೀರೋ ಪಾಯಿಂಟ್ ತರ್ಟಿ ನೈನ್ ನೆಟ್ ರನ್ ರೇಟ್ ಇದೆ ಅಂದರೆ ರಾಜಸ್ಥಾನ್ ರಾಯಲ್ಸ್ಗಿಂತ ಬೆಸ್ಟ್ ರನ್ ರೇಟ್ ನಮ್ಮ ಹತ್ರ ಇದೆ ಆದರೆ ನಾವು ಸಿಕ್ಸ್ಟೀನ್ ಪಾಯಿಂಟ್ ಅಲ್ಲಿ ಎಂಡ್ ಆಗೋದಕ್ಕೆ ಆಗೋದಿಲ್ಲ ನಾವು ನೆಕ್ಸ್ಟ್ ಮ್ಯಾಚು ಸಿ ಎಸ್ ಕೆ ತಂಡವನ್ನು ಧೂಳಿಪಟ ಮಾಡಿದರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಂತೂ ಗ್ಯಾರಂಟಿ ಬರೆದಿಟ್ಕೊಂಬಿಡಿ ಮತ್ತೊಂದು ಗೋಲ್ಡನ್ ಆಪರ್ಚುನಿಟಿ ಕೂಡ ಇದೆ ಎಸ್ ಆರ್ ಎಸ್ ತಂಡ ಎರಡಕ್ಕೆ ಎರಡು ಪಂದ್ಯವನ್ನು ಸೋತರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಲಕ್ನೌ ತಂಡ ಇನ್ನೊಂದೇ ಒಂದು ಮ್ಯಾಚ್ ಸೋಲ್ಬೇಕು ಡೆಲ್ಲಿ ವಿರುದ್ಧ ಸೋಲ್ಬೇಕು ಅದನ್ನು ಬಿಟ್ಟರೆ ಮುಂಬೈ ವಿರುದ್ಧ ಸೋಲ್ಬೇಕು ಆವಾಗ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗುತ್ತೆ ಡಿ ಸಿ ವಿರುದ್ಧ ಗೆದ್ದ ನಂತರ ಗೆದ್ದ ನಂತರ ನಮ್ಮ ಆರ್ ಸಿ ಬಿ ತಂಡ ಫಿಫ್ಟಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಇನ್ನೊಂದು ಮ್ಯಾಚು ಬೆಂಕಿಯಾಗಿ ಖತರ್ನಾಕ್ ಆಗಿ ಗೆದ್ರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಎಂಟ್ರಿ ಆಗೋದು ಕನ್ಫರ್ಮ್ ಈ ಒಂದು ಪಂದ್ಯದ ಬಗ್ಗೆ ಮಾತಾಡೋದಾದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಾಗ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಡೂ ಪ್ಲಸ್ ಅವರ ವಿಕೆಟ್ ಹೋಗ್ಬಿಡುತ್ತೆ ವಿಲ್ ಜಾಕ್ಸ್ ಹಾಗೂ ರಜತ್ ಪಡೆಬೇರ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಕೊಡ್ತಾರೆ ಕೊನೆಗೆ ಮೈಪಾಲ್ ಅಮ್ರೋ ಕೂಡ ಒಂದೊಳ್ಳೆ ಕ್ಯಾಮಿಯೋ ಆಡ್ತಾರೆ ಕ್ಯಾಮ್ರನ್ ಗ್ರೀನ್ ಅವ್ರ ಕಡೆಯಿಂದ ಇನ್ನೂ ಕೂಡ ಒಂದು ಇಪ್ಪತ್ತು ರನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆದ್ರೆ ಅವರು ಕೂಡ ಡಿಸೆಂಟ್ ಆಗಿ ಆಡಿದ್ರು ಒಂದೇ ಓವರ್ ಅಲ್ಲಿ ಎರಡು ಸಿಕ್ಸ್ ಓಡಿದ್ರು ಆದ್ರೆ ಅಲ್ಲಿಂದ ಕಂಟಿನ್ಯೂ ಮಾಡಬೇಕಾಗಿತ್ತು ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡಿದ್ರು ಅಂತ ಹೇಳ್ತೀನಿ ನಮ್ಮ ತಂಡ ಸ್ಪಿನ್ನರ್ಸ್ಗೆ ಒಂದು ವರ್ಲ್ಡ್ ಬ್ಯಾಟಿಂಗ್ ಆಡಿದ್ದಾರೆ ಅಕ್ಷರ್ ಪಟೇಲ್ಗೂ ಕೂಡ ಹೊಡೆದ್ರು ಈ ಕಡೆ ಕುಲ್ದೀಪ್ ಯಾದವ್ಗೂ ಕೂಡ ಹೊಡೆದ್ರು ಆರ್ ಸಿ ಬಿ ತಂಡ ಇನ್ನು ಎಷ್ಟು ಮ್ಯಾಚ್ ಗೊತ್ತಾ ಒಂದೇ ಒಂದು ಮ್ಯಾಚ್ ಅದು ಬೆಂಕಿಯಾಗಿ ಗೆದ್ದರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಇದಕ್ಕೆ ಪ್ರಮುಖ ಕಾರಣ ಯಾರು ಗೊತ್ತಾ ರಜತ್ ಪಡೆದವರ ಫಿಫ್ಟಿ ಎಂತ ಬ್ಯಾಟಿಂಗ್ ಗುರು ಬೆಂಕಿ ಅಂತ ಹೇಳ್ಬೋದು ಸೈಕ್ ಅಂತಾನೆ ಹೇಳ್ತೀನಿ ಆ ಡ್ಯೂ ಪ್ಲಸ್ ವಿರಾಟ್ ವಿಕೆಟ್ ಹೋದ ನಂತರ ವಿಲ್ ಜಾಕ್ಸ್ ಹಾಗೂ ರಜತ್ ಪಡೆದವರಿಗೆ ಜೀವದಾನ ಸಿಗುತ್ತೆ ಆಗ ಇವರಿಬ್ಬರ ಪಾರ್ಟ್ನರ್ಶಿಪ್ಪು ಪಂದ್ಯ ಬದಲಿಸುತ್ತೆ ಸಖತ್ತಾದಂಥ ವಿಷಯ ಏನು ಗೊತ್ತಾ ಈಶಾಂತ್ ಶರ್ಮಾ ಅವರು ವಿರಾಟ್ ಕೊಹ್ಲಿನ ಔಟ್ ಮಾಡ್ತಾರೆ ಆಗ ವಿರಾಟ್ ಕೊಹ್ಲಿಯವರ ಜೊತೆ ಮಾತಾಡಿ ವಿರಾಟ್ ಕೊಹ್ಲಿಗೆ ಒಂದು ಸ್ವಲ್ಪ ಗೊತ್ತರೆ ಅಂತಲೇ ಹೇಳ್ಬೋದು ಚಿಂದಿ ಅಂತಲೇ ಹೇಳ್ತೀನಿ ಈ ಒಂದು ಮ್ಯಾಚು ಒಟ್ನಲ್ಲಿ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗೆ ಸಖತ್ ಖುಷಿಯಾಗಿದೆ ನನಗಂತೂ ಸಖತ್ ಖುಷಿ ಕೊಟ್ಟಿದೆ ನೀವು ಇನ್ನೂ ಕೂಡ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಿ ಫಾಲೋ ಮಾಡ್ತಾ ಬನ್ನಿ ಆರ್ ಸಿ ಬಿ ತಂಡಕ್ಕೆ ಇನ್ನೂ ಕೂಡ ಒಂದು ಚಾನ್ಸ್ ಇದೆ ಸಿ ಎಸ್ ಕೆ ತಂಡವನ್ನು ಧೂಳಿಪಟ ಮಾಡಿದ್ದಾರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದು ಖಚಿತ ಎಂಟ್ರಿ ಕೊಟ್ಟರೆ ಬರೆದಿಟ್ಕೊಳ್ಳಿ ಗುರು ಈ ಒಂದು ಬ್ಯಾಟಿಂಗ್ ಲೈನಪ್ಪು ಬೌಲಿಂಗ್ ಲೈನಪ್ಪ ಇಟ್ಕೊಂಡು ನಾವು ಕಪ್ನಾಗ ಗೆಲ್ಬೋದು ಆರ್ ಸಿ ಬಿ ಜೈ ಗುರು